ರಾಜ್ಯದಲ್ಲಿ ಕೋವಿಡ್ಗೆ ಮೊದಲ ಬಲಿಯಾಗಿದೆ. ಸೋಂಕು ತಗುಲಿದ್ದ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾರೆ. 5 ದಿನಗಳ ಹಿಂದೆ 5 ಸಾವನ್ನಪ್ಪಿದ್ದು ಮೃತ ವ್ಯಕ್ತಿಗೆ ಕ್ಯಾನ್ಸರ್, ಹೃದಯ ಸಂಬಂಧಿ ಮತ್ತು ಅಸ್ತಮಾ ಕಾಯಿಲೆ ಇತ್ತು. ಜೊತೆಗೆ ಕೋವಿಡ್ ಕೂಡ ತಗುಲಿತ್ತು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಕೋವಿಡ್ನಿಂದ ಇದೇ ರೀತಿಯಲ್ಲಿ ಕೇರಳದಲ್ಲಿ 5 ಜನರ ಸಾವು ಆಗಿದೆ. ಅವರಿಗೂ ಹೃದಯ ಸಂಬಂಧಿ ಕ್ಯಾನ್ಸರ್ ಸಮಸ್ಯೆ ಕೂಡ ಇದ್ದಿದ್ರಿಂದ ಕೋವಿಡ್ ಬಂದ ಹಿನ್ನೆಲೆಯಲ್ಲಿ ಸಾವು ಆಗಿದೆ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ 1 ಸಾವು ಆಗಿದೆ ಎನ್ನುವ ಮಾಹಿತಿಯನ್ನ ನೀಡಿದ್ರು. ಮೃತಪಟ್ಟವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇತ್ತು, ಜೊತೆಗೆ ಅಸ್ತಮಾ ಕಾಯಿಲೆ ಕೂಡ ಇತ್ತು. ಇದರೊಂದಿಗೆ ಕೋವಿಡ್ ಬಂದ ಹಿನ್ನೆಲೆಯಲ್ಲಿ ಅವರ ಸಾವು ಆಗಿದೆ. ಚಾಮರಾಜಪೇಟೆಯ ಈ ವ್ಯಕ್ತಿ ಮಲ್ಲಿಗೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ರು. ರಾಜ್ಯದಲ್ಲಿ ಮತ್ತೆ ಕೊರೋನಾ ಆತಂಕ ಶುರುವಾಗಿದೆ. ಇತ್ತೀಚೆಗೆ ಕೇರಳದಲ್ಲಿ ದಿನನಿತ್ಯ 1,000 ಕೇಸ್ಗಳು ದಾಖಲಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕೋವಿಡ್ಗೆ ಮೊದಲ ಬಲಿಯಾಗಿದೆ. ಸೋಂಕು ತಗುಲಿದ್ದ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾರೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ ನೀಡಿದ್ದಾರೆ. ಇಷ್ಟು ದಿನಗಳ ಕಾಲ ಜನರು ಸ್ವಲ್ಪ ನಿರಾಳರಾಗಿದ್ರು, ಆದರೆ ಇದೀಗ ಮತ್ತೆ ಕೋವಿಡ್ ಆತಂಕ ಜನರಲ್ಲಿ ಉಂಟಾಗಿದೆ. ಸರ್ಕಾರ ಈಗಾಗಲೇ ಮಾರ್ಗಸೂಚಿಯನ್ನ ಪ್ರಕಟಿಸಿದ್ದು 60 ಮೇಲ್ಪಟ್ಟವರು ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು ಅನ್ನುವಂತ ನಿಯಮವನ್ನು ಕೂಡ ಜಾರಿಗೆ ತಂದಿದೆ. ಅದರ ಜೊತೆ ರಾಜ್ಯದಲ್ಲಿ ಮೊದಲ ಕೋವಿಡ್ ಬಲಿಯಾಗಿರುವಂತದ್ದು ಜನರಲ್ಲಿ ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಆದರೆ ಮೃತ ವ್ಯಕ್ತಿಗೆ ಕ್ಯಾನ್ಸರ್ ಸಮಸ್ಯೆ ಇತ್ತು, ಹೃದಯ ಸಂಬಂಧಿ ಕಾಯಿಲೆ ಇತ್ತು, ಜೊತೆಗೆ ಅಸ್ತಮಾ ಕಾಯಿಲೆ ಕೂಡ ಇತ್ತು. ಕೇರಳದಲ್ಲಿ ಯಾರೆಲ್ಲ ಮೃತಪಟ್ಟಿದ್ದಾರೋ ಅವರಿಗೂ ಕೂಡ ಇದೇ ರೀತಿಯಾದಂತಹ ಲಕ್ಷಣಗಳಿದ್ವು. ಅಂದ್ರೆ ಅಸ್ತಮಾ ಕಾಯಿಲೆ ಇತ್ತು, ಹೃದಯ ಸಂಬಂಧಿ ಕಾಯಿಲೆ ಇತ್ತು. ಅಂಥವರೇ ಈ ಬಾರಿಯ ಕೊರೋನಾ ರೂಪಾಂತರಿ JN1 ಬಲಿಯಾಗ್ತಾ ಇದ್ದಾರೆ. ಅಸ್ತಮಾ ಕೋವಿಡ್ ಅಂದ್ರೇನೆ ನಮ್ಮ ಶ್ವಾಸಕೋಶಕ್ಕೆ ಹೆಚ್ಚಿನ ಪೆಟ್ಟನ್ನ ನೀಡುವಂತ ಕಾಯಿಲೆ. ಅಸ್ತಮಾ ಇದ್ದಾಗ ಮತ್ತಷ್ಟು ಅದು ಉಲ್ಬಣಗೊಳ್ಳುತ್ತೆ. ಇಂತಹ ಸಂದರ್ಭದಲ್ಲಿ ಸಾವಾಗುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಆಗಿರುತ್ತೆ. ಹಾಗಾಗಿಯೇ ಬೆಂಗಳೂರಿನಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಓರ್ವ ವ್ಯಕ್ತಿ ಹೃದಯ ಸಂಬಂಧಿ ಕಾಯಿಲೆಯಿಂದನೂ ಬಳಲ್ತಾ ಇದ್ರು. ಅಸ್ತಮಾ ಕಾಯಿಲೆ ಕೂಡ ಇತ್ತು, ಜೊತೆಗೆ ಕ್ಯಾನ್ಸರ್ ಸಮಸ್ಯೆ ಕೂಡ ಇದ್ದಿದ್ರಿಂದ ಅವರು ಕೋವಿಡ್ಗೆ ಬಲಿಯಾಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ನೀಡಿದ್ದಾರೆ. ಈಗಾಗಲೇ ಕೊರೋನಾ ಮಾರ್ಗಸೂಚಿಗಳನ್ನ ಪ್ರಕಟಿಸಲಾಗಿದೆ. ನಮ್ಮ ಜಾಗರೂಕತೆಯಲ್ಲಿ ನಾವಿದ್ರೆ ಒಂದ್ ಸ್ವಲ್ಪ ಮಟ್ಟಿಗೆ ಕೋವಿಡ್ ನಿಂದ ಬಚಾವ್ ಆಗಬಹುದು. ಆಗಾಗ ಕೈಗಳನ್ನ ಸ್ಯಾನಿಟೈಸ್ ಮಾಡ್ತಾ ಇರುವಂತದ್ದು, ಮಾಸ್ಕ್ ಅನ್ನ ಧರಿಸೋದು, ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳೋದ್ರಿಂದ ಈ ಕೋವಿಡ್ ನಿಂದ ನಾವು ಬಚಾವ್ ಆಗಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ನಡೀತಾ ಇರುವ ದೌರ್ಜನ್ಯವನ್ನು ಖಂಡಿಸಿ ಸಾಗರದ ಕ್ರಿಯಾಶೀಲ ಮಹಿಳಾ ಮಂಡಳಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಸಾಗರದ ಉಪವಿಭಾಗ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ